ರೇಷ್ಮೆ ಕೃಷಿನಲ್ಲಿ ಇತ್ತೀಚೆಗೆ ಬಯೋಡೈಜೆಸ್ಟರ್ ಅಂತ. ಬಯೋಡೈಜೆಸ್ಟರ್ ಅಂದರೆ ಸಾವಯವ ಪೋಷಕಾಂಶಗಳನ್ನು ದ್ರವ ರೂಪದಲ್ಲಿ ಭೂಮಿಗೆ ರೇಷ್ಮೆ ಗಿಡಗಳಿಗೆ ಕೊಡ್ತಕ್ಕಂಥ ವಿಧಾನವೇ ಬಯೋಡೈಜೆಸ್ಟರ್. ಇದರಲ್ಲಿ ಈಗ ನಿರ್ಮಾಣ ಹಂತದಲ್ಲಿದೆ, ಇಲ್ಲಿ ನೋಡ್ತಾ ಇದ್ದೀರಾ, ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥ ಒಂದು ಬಯೋಡೈಜೆಸ್ಟರ್ ತೊಟ್ಟಿ. ಇದು ನಮ್ಮ ತಾಂತ್ರಿಕತೆ ಪ್ರಕಾರ 20 ಅಡಿ ಉದ್ದ ಇರಬೇಕು, 10 ಅಡಿ ಅಗಲ, 6 ಅಡಿ ಆಳ ಇರಬೇಕು. ಅದ್ರ ಪಕ್ಕದಲ್ಲಿ ಹೊಂದ್ಕೊಂಡಂಗೆ 3 ಅಡಿ ಅಗಲದ 8 ಅಡಿ ಆಳ, ಅದೇ ಹೊಂದ್ಕೊಂಡಂತೆ ಇನ್ನೊಂದು ತೊಟ್ಟಿ. ಪಕ್ಕದಲ್ಲಿರ್ತಕ್ಕಂಥ 3 ಅಡಿ ಅಗಲದ ತೊಟ್ಟಿನಲ್ಲಿ ದ್ರವ ರೂಪದ ಅಂಶ ಶೇಖರಣೆ ಆಗಲಿಕ್ಕೆ ಅದು ತೊಟ್ಟಿ ಸ್ವಲ್ಪ ಆಳ ಇರುತ್ತೆ. ಅದಕ್ಕೆ ಒಂದು ಮೋಟರ್ನ ಫಿಕ್ಸ್ ಮಾಡಿಬಿಟ್ಟು ಅದರಿಂದ ದ್ರವ ರೂಪದ ಒಂದು ಪೌಷ್ಟಿಕಾಂಶದ ಕೂಡಿದಂಥ ನೀರನ್ನು ಡ್ರಿಪ್ ಮೂಲಕ ರೇಷ್ಮೆ ಗಿಡಗಳಿಗೆ ಕೊಡಬಹುದು. ಇದಕ್ಕೆ ಮೊದಲನೇ ತೊಟ್ಟಿಗೆ ಪೂರ್ತಿಯಾಗಿ ಕಸ ಕಡ್ಡಿ ವೇಸ್ಟ್ ದನ ಕಟ್ಟಿಗೆ ಗೊಬ್ಬರ ದನಗಳ ಸಗಣಿ ಎಲ್ಲನೂ ತುಂಬಿಡಬೇಕು, ಭರ್ತಿಯಾಗಿ ತುಂಬಿಟ್ಟು ಅದಕ್ಕೆ ನೀರಿನಂಶ ಸರಿ ಪ್ರಮಾಣದಲ್ಲಿ ತುಂಬ ನೀರು ಬಿಡಬೇಕು ಚೆನ್ನಾಗಿ. ಆ ಕೊಳತಂಥ ನೀರು ಆ ರಂಧ್ರಗಳ ಮುಖಾಂತರ ಸಣ್ಣ ತೊಟ್ಟಿ ಬರುತ್ತೆ, ಸಣ್ಣ ತೊಟ್ಟಿಯಿಂದ ಹನಿ ನೀರಾವರಿ ಮುಖಾಂತರ ಹಿಪ್ಪನೇಳೆ ಗಿಡಗಳಿಗೆ ಕೊಡಬಹುದು. ರೇಷ್ಮೆ ಕೃಷಿನಲ್ಲಿ ಹಿಪ್ಪನೇಳೆ ಬೇಸಾಯ, ಹಿಪ್ಪನೇಳೆ ಬೇಸಾಯದಲ್ಲಿ ಹೆಚ್ಚಿನ ಸಾವಯವ ಅಂಶಗಳನ್ನು ಭೂಮಿಗೆ ಸೇರಿಸುವ ಒಂದು ಪದ್ಧತಿನಲ್ಲಿ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಬಯೋಡೈಜೆಸ್ಟರ್. ಬಯೋಡೈಜೆಸ್ಟರ್ ಕೂಡ ಒಂದು ನೂತನ ತಾಂತ್ರಿಕತೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಅಂಶನ ಭೂಮಿನಲ್ಲಿ ಹೆಚ್ಚು ಮಾಡಲಿಕ್ಕೆ ನಾವು ಎರೆಹುಳ ಗೊಬ್ಬರ ಉಪಯೋಗಿಸ್ತಿದ್ವಿ. ಈ ಬಯೋಡೈಜೆಸ್ಟ್ ಅಂತಕ್ಕಂಥದ್ದು ಎರೆಹುಳ ಗೊಬ್ಬರ ಎಷ್ಟು ಪೌಷ್ಟಿಕಾಂಶಗಳು ಕೊಡುತ್ತೋ ಅದನ್ನು ದ್ರವ ರೂಪದಲ್ಲಿ ಹಿಪ್ಪನೇಳೆ ತೋಟಕ್ಕೆ ಕೊಡ್ತಕ್ಕಂಥ ಒಂದು ನೂತನ ತಾಂತ್ರಿಕತೆಯಲ್ಲಿ ಇದು ಕೂಡ ಒಂದು ಬಯೋಡೈಜೆಸ್ಟರ್. ತಾಲೂಕಿನ ರೇಷ್ಮೆ ಬೆಳೆಗಾರರಲ್ಲಿ ಮಾದರಿ ರೈತರಾದಂಥ ಭಾಸ್ಕರ್ ಅವರು ಈ ತಾಂತ್ರಿಕತೆ ಅಳವಡಿಸ್ಕೊಂಡಿದ್ದಾರೆ. ಅವರದೇ ಆದಂಥ ಅನುಭವಗಳನ್ನ, ಅವರದೇ ಆದಂಥ ಅನಿಸಿಕೆಗಳನ್ನ ಅವ್ರ ಬಾಯಿಂದಲೇ ಕೇಳೋಣ, ಬನ್ನಿ. ಸರ್, ನನ್ನ ಹೆಸರು ಭಾಸ್ಕರ್ ಅಂತ, ನಮ್ಮ ತಂದೆ ಹೆಸರು ಬಪ್ರಾಯಪ್ಪ ಅಂತ, ನಮ್ಮ ಹೆಸರು ನಮ್ಮ ಊರು ದೊಡ್ಡಹಳ್ಳಿ. ಇದು ಅಳತೆ ಬಂದೆ ಸರ್, 20 ಅಡಿ ಉದ್ದ ಇದೆ, 10 ಅಡಿ ಅಗಲ ಇದೆ, ಆಳ 8 ಅಡಿ ಇದೆ. ಅದು ಸೆಕೆಂಡ್ ತೊಟ್ಟಿ ಬಂದು 10 ಅಡಿ ಅಗಲ, 5 ಅಡಿ ಉದ್ದ, 8 ಅಡಿ ಆಳ ಇದೆ. ಅದು ಬಂದು ಇದಕ್ಕೆ ನಾವು ಇದಕ್ಕೋಸ್ಕರ ನಾವು ಸಪ್ರೇಟಾಗಿ ಇಲ್ಲೇ ಪಕ್ಕನೇ ಕೊಟ್ಟಿಗೆ ಮಾಡಿಕೊಂಡು ನಾವು ಅದಕ್ಕೆ ಹಸು ಮತ್ತು ಹಸು ಸಾಕೊಂತೀವಿ, ಮತ್ತು ಕುರಿಗಳು ಸಾಕೊಂತೀವಿ. ಕುರಿಗಳು ಸಾಕೊಂಡು ಅದರಿಂದ ಬಂದ ಇದಕ್ಕೆ ಮತ್ತು ವೇಸ್ಟೇಜು, ಭತ್ತದ್ದು ಹುಲ್ಲು, ರಾಗಿ ಹುಲ್ಲು ಇತ್ಯಾದಿ ವಸ್ತುಗಳು ಮತ್ತು ಸಗಣಿ ಗಂಜು ಎಲ್ಲ ಎತ್ಕೊಂಡ್ಬಂದು ಇದರೊಳಗಡೆ ಹಾಕ್ತೀವಿ. ಗಂಜು ನೇರವಾಗೇ ಗುಂಡಿಗೆ ಬರ್ತಾಯಿರುತ್ತೆ, ಬಂದು ಇದರಲ್ಲಿ ಎರಡನ್ನು ಬಿಟ್ಕೊಂಡಿದ್ದೀವಿ. ನಮಗೆ ಏನು ಅನುಕೂಲ ಅಂದರೆ ಇದರಿಂದ ನಮಗೆ ಹೊಲ್ದಾಗ ತೊಗೊಳೋಕೆ ಹಾಕೋದಂದ್ರೆ ಭಾಳ ಕಷ್ಟ ಆಗುತ್ತೆ. ಡೈಲಿ ಒಂದು ಸ್ಟೋರ್ ಮಾಡ್ಕೊಂಡು ಹೊಲಕ್ಕೆ ಹಾಕೋದು ಕಷ್ಟ ಆಗುತ್ತೆ. ಇಲ್ಲಿ ಹತ್ರ ಇರೋದ್ರಿಂದ ಇದರಲ್ಲೇ ಹಾಕ್ಕೊಂಡು ನಾವು ಇದರಿಂದ ಸ್ಲರಿ ಹೋಗುತ್ತೆ. ಇದಕ್ಕೆ ನೀರು ಡಂಪ್ ಮಾಡ್ಕೊಂಡು ನೀರು ಬಿಟ್ಕೊಂತಿರ್ತೀವಿ. ಇದರಿಂದ ಕರಗಿ ನೀರೆಲ್ಲ ಲಿಕ್ವಿಡ್ ಆಗಿ ಕೆಳಗಡೆ ತೊಟ್ಟಿಗೆ ಹೋಗ್ಬಿಟ್ಟು ಅದರಿಂದ ಪಂಪ್ ಮಾಡ್ಕೊತೀವಿ ನಾವು. ಪಂಪ್ ಮಾಡಿಕೊಂಡು ನಮಗೆ ಒಳ್ಳೆ ಅನುಕೂಲ ಆಗ್ತದೆ, ಯಾಕಂದರೆ ಲೇಬರ್ ಸೇವ್ ಆಗ್ತದೆ. ಇದರಿಂದ ಒಳ್ಳೆ ಪೋಷಕಾಂಶಗಳು ನಮ್ಮ ತೋಟಕ್ಕೆ ಯಥೇಚ್ಛವಾಗಿ ಸಿಗ್ತವೆ. ಮುಂಚೆ ನಮ್ಮ ತೋಟಕ್ಕೆ ಇಷ್ಟೊಂದು ನಮಗೆ ಇದಾಗ್ತಾ ಇರಲಿಲ್ಲ, ಅಷ್ಟೊಂದು ಎಫೆಕ್ಟ್ ಸಿಗ್ತಿರಲಿಲ್ಲ, ನಮ್ಮ ತೋಟ ನಮ್ಗೆ ಬರ್ತಾ ಇರಲಿಲ್ಲ. ಇದು ಹೋಗ್ತಾ ಇರೋದ್ರಿಂದ ನಮ್ಗೆ ಒಳ್ಳೆ ಒಂದು ಪ್ರತಿ ಒಂದು ಗಿಡ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಒಂದು 2 ಲೀಟ್ರ್ 1 ಲೀಟ್ರ್ ಜ್ಯೂಸ್ ಹಾಕ್ಬಿಟ್ರೆ ಅದನ್ನು ಒಳ್ಳೆ ಚೆನ್ನಾಗಿ ಗಿಡ ಒಂದು ವಾರಕ್ಕೆ ಅದು ಚೆನ್ನಾಗಿ ಬರುತ್ತೆ ಸರ್. ಅದರಿಂದ ನಮಗೆ ಒಳ್ಳೆ ಎಫೆಕ್ಟ್ ಆಗಿದೆ ಇದು. ಸರ್, ಇದು ಕೊಟ್ಟಿಗೆ ಯಾಕೆ ಮಾಡ್ಕೊಂಡಿದ್ದೀವಿ ಹತ್ರನೇ ಬಯೋಡೈಜೆಸ್ಟ್ ಪಕ್ಕನೇ ಅಂದರೆ ಅದರಿಂದ ಇಟ್ಟಿರೋ ಗಂಜು ಅದೆಲ್ಲ ನೇರವಾಗಿ ಗುಂಡಿಗೆ ಬರಲಿ ಅಂತ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ನಾವು ಹಸು ಮತ್ತು ಎಮ್ಮೆ ಮತ್ತು ಕುರಿ ಇಷ್ಟನ್ನು ಸಾಕ್ಕೊಂಡಿದ್ದೀವಿ ನಾವು, ಯಾಕೆಂದರೆ ನಮಗೆ ಸಗಣಿನೇ ಮುಖ್ಯ ನಾವು ಬೆಳೆ ಬೆಳೆಯೋದಕ್ಕೋಸ್ಕರ. ಆಗಿ ನಾವು ಅದನ್ನು ಮರೆತು ಬಿಟ್ವಿ ಅಂದರೆ ಹಸು ಪ್ರಾಣಿಗಳು ಸಾಕೋದು ಇದು ಅದು ಆಯಿತು ಅಂದರೆ ನಮಗೆ ತೊಂದರೆ ಆಗುತ್ತೆ ಗೊಬ್ಬರಕ್ಕೆಲ್ಲನ. ಅದಕ್ಕೆ ಆ ಗಂಜೆಲ್ಲ ಡೈರೆಕ್ಟಾಗಿ ಇದರಿಂದ ಪೈಪ್ನಿಂದ ಒಳಗಡೆ ಬರ್ತಾ ಇರ್ತದೆ, ಅದರ ಸಗಣಿ ಎಲ್ಲ ತಂದು ಇದಕ್ಕೆ ಹಾಕ್ಕೊಂತೀವಿ ನಾವು.
ಬೋರ್ವೆಲ್ ಮುಖಾಂತರ ಇದಕ್ಕೆ ನೀರು ತುಂಬಿಸ್ಕೊಳ್ತೀವಿ. ನೀರು ತುಂಬಿಸ್ಕೊಂಬಿಟ್ಟು ಇದು ನೀರು ಕಳಿಬೇಕು, ಅದಕ್ಕೋಸ್ಕರ ನಾವು ನೀರು ತುಂಬಿಸ್ಕೊಳ್ತೀವಿ. ಇದ್ರೆ ನೀರೇ ಮುಖ್ಯವಾಗಿರುತ್ತೆ, ನೀರಿಲ್ಲ ಅಂದ್ರೆ ಅದು ಕಳಿಯೋದೇ ಇಲ್ಲ. ಅದರಲ್ಲಿ ಎರೆಹುಳ ಬೇರೆ ಬಿಟ್ಟಿರ್ತೀವಿ, ಆ ಎರೆಹುಳಿಂದು ಆ ಇಕ್ಕೆಲ್ಲ ನೀರಿಗೆ ಹೋಗ್ಬಿಟ್ಟು ಎಲ್ಲ ಮಿಕ್ಸ್ ಆಗಿ ಕಳಿ ಎಲ್ಲ ಲಿಕ್ವಿಡ್ ಆಗುತ್ತೆ. ಇದಕ್ಕೆ ಒಂದು ವಾಲ್ ಮಾಡ್ಕೊಂಡಿದೀವಿ. ವಾಲು ಅದಕ್ಕೆ 10 ದಿವಸ ಕಳ್ತಿದ್ದ ನೀರನ್ನು ಇದರಲ್ಲಿ ತಿರುಗಿಸ್ಕೊಂಡು ವಾಲ್ವಿನ ಮುಖಾಂತರ ಈ ಕಡೆ ಬಯೋಡೈಸ್ಟ್ ನೀರನ್ನು ದ್ರವವನ್ನು ಈ ಕಡೆ ಬರುತ್ತೆ. ಇದನ್ನು ನಾವು ಹೊಲಕ್ಕೆ ಡಂಪ್ ಮಾಡ್ಕೊತೀವಿ. ಸರ್ ಸರ್ ತಿರುಗಿಸ್ತಾ ಇದ್ದೀನಿ. ಇವಾಗ ಅದರಿಂದ ಲಿಕ್ವಿಡ್ ಈ ಕಡೆ ಬರ್ತಾ ಇದೆ. ಬಯೋಡೈಸ್ಟ್ ರಸಸಾರ ಇದನ್ನು ನಾವು ಇದೆಲ್ಲ ಫುಲ್ ಅದರಲ್ಲಿಂದ ನೀರು ಬಂದು ತುಂಬಿಕೊಂಡಾದ್ಮೇಲೆ ಇದನ್ನು ನಾವು ಡ್ರಿಪ್ಪಿಗೆ ಕನೆಕ್ಷನ್ ಹಾಕಿ ಮೋಟ್ರ್ ಆನ್ ಮಾಡ್ಕೊತೀವಿ. 1 HP ಮೋಟ್ರು ಸಬ್ಬರ್ಸಿಬಲ್ ಮೋಟ್ರ್ ಹಾಕ್ಕೊಂಡಿದ್ವಿ. ಇದು ಡೈರೆಕ್ಟ್ ಎಲ್ಲ ಡ್ರಿಪ್ಗೆಲ್ಲ ಕನೆಕ್ಷನ್ ಇದೆ ಇಲ್ಲಿಂದಲೇ ಡೈರೆಕ್ಟ್ ಎಲ್ಲ ನಮ್ಮ ತೋಟಕ್ಕೆಲ್ಲ ಎಲ್ಲ ಕನೆ. ನಮ್ಮದು ಒಂದು 3 ಎಕರೆ ತೋಟಕ್ಕೆ ಇದು ಆಯ್ತಾ ಇರುತ್ತೆ ಸರ್. ಎಲ್ಲ ಒಂದು 10 ದಿವಸಕ್ಕೊಂದ್ಸರಿ ನಾವು ಹೊಲಕ್ಕೆ ಕೊಡ್ತಾ ಇರ್ತೀವಿ. ಇದಕ್ಕೆ ಆಲ ಬ್ಲಾಕ್ ಸ್ವೀಟ್ಗೆ ಮತ್ತು ಸಿಮೆಂಟು ಮತ್ತು ಲಿಕ್ವಿಡ್ ಇದು ವಾಟರ್ ಪ್ರೂಫು ಲಿಕ್ವಿಡ್ ತೊಗೊಬಂದು ಚೆನ್ನಾಗಿ ಅದಕ್ಕೆ ಯಾಕೆಂದರೆ ಟೆಂಪರ್ ಆಗಿರಬೇಕು. ಇದು ಗಂಜು ಎಲ್ಲ ಇದಾಗೋದ್ರಿಂದ ಬಿಟ್ಟು ಎಲ್ಲ ಲೀಕೇಜ್ ಆಗುತ್ತೆ. ನಾವು ವಾಟ್ರು ಒಳ್ಳೆ ಕ್ಲೀನಾಗಿ ಟೆಂಪರ್ ಆಗಿ ಸಿಮೆಂಟ್ ಎಲ್ಲ ಇದನ್ನು ಚೆನ್ನಾಗಿ ಇದನ್ನು ಮಾಡಿ ಕಟ್ಟಬೇಕಾಗುತ್ತೆ. ಯಾಕೆಂದರೆ ಈ ಗಂಜು ಸಗಣಿ ಆಡೋದ್ರಿಂದ ಎಲ್ಲ ಗೋಡೆಗಳೆಲ್ಲ ಬೇಗ ಹಾಳಾಗುತ್ತೆ. ಇದರಿಂದ ನಮಗೆ ಭಾಳ ವರ್ಷ ಇದಾಗಲ್ಲ ಇದು. ಅದರಿಂದ ಒಳ್ಳೆ ಕ್ಲೀನಾಗಿ ಕಟ್ಟಬೇಕು. ಇದ್ರ ನಮಗೆಲ್ಲ ಇದ್ರ ಕಾಸ್ಟ್ ಬಂದು ನಮಗೆ ಒಂದು 60-65 ಸಾವಿರ ರೂಪಾಯಿ ಆಗಿದೆ. ಬಯೋಡೈಸ್ಟ್ ನೀರು ಇಲ್ಲಿ ನಾವು ಡ್ರಿಪ್ ಕನೆಕ್ಷನ್ ಹಾಕೊಂಡಿದ್ವಿ. ಅಲ್ಲಿಂದ ಎಲ್ಲ ಡ್ರಿಪ್ಗೆ ಬರುತ್ತೆ. ಬಯೋಡೈಸ್ಟ್ ನೀರೆಲ್ಲ ನಮಗೆ ನಮಗೆ ಅದರಿಂದ ಬರೋದ್ರಿಂದ ಒಳ್ಳೆ ಸೊಪ್ಪು ಬರ್ತಾ ಇದೆ ನಮಗೆ ಬಯೋಡೈಸ್ಟ್ ನೀರು ಬರೋದ್ರಿಂದ. ಮುಂಚೆ ನಾವೆಲ್ಲನ ಭಾಳ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಎಲ್ಲ ತೊಗೊಂಡು ಹಾಕ್ತಾಯಿದ್ವಿ. ನಮಗೆ ತಂದು ಹಾಕೋದ್ರಿಂದ ಅವಾಗೇನು ಅಷ್ಟೊಂದು ಇಳುವರಿ ಸಿಗ್ತಾ ಇರಲಿಲ್ಲ. ನಾವು ಬಯೋಡೈಸ್ಟ್ ಬಿಟ್ಟು ಅದನ್ನು ಬಿಟ್ಕೊತಾ ಇರೋದ್ರಿಂದ ಇವಾಗ ಅದನ್ನ ಒಳ್ಳೆ ಸೊಪ್ಪಿನ ಒಳ್ಳೆ ಇಳುವರಿ ಬರ್ತಾಯಿದೆ. ನಮ್ಗೆ ಒಳ್ಳೆ ಬೆಳೆಗಳು ಆಗ್ತಾ ಇದ್ದಾವೆ. ಅದರಿಂದ ನಮಗೆ ಒಳ್ಳೆ ಅನುಕೂಲನು ನಮಗೆ ಲೇಬರ್ ಸೇವ್ ಆಗ್ತಾ ಇದೆ. ಹೊರಗಡೆಯಿಂದ ತಂದು ಅದು ಎಲ್ಲ ಟ್ರ್ಯಾಕ್ಟರ್ ಎಲ್ಲ ತೊಗೊಂಬಂದು ಹಾಕೋದ್ರಿಂದ ಭಾಳ ಮುಂಚೆ ನಮ್ಗೆ ಕಷ್ಟ ಆಗ್ತಾಯಿತ್ತು. ಇವಾಗ ನಾವು 3 ಗಂಡ ಹೆಂಡತಿ ನಾವು ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಸುಲಭ ಆಯ್ತು ಇದು ಬಂದು ನಮಗೆ ಬಯೋಡೈಸ್ಟ್ ಮಾಡಿಸ್ಕೊಳೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಗ್ತಾ ಇದೆ. ಅಲ್ಲಿಂದ ಬಂದಿದ್ದ ನೀರನ್ನು ನಾವು ಡ್ರಿಪ್ಪಿಗೆ ಕನೆಕ್ಷನ್ ಹಾಕೊಂಡಿದ್ವಿ. ಈ ಡ್ರಿಪ್ ಮುಖಾಂತರನೇ ಬೋರ್ವೆಲ್ಲು ಮತ್ತು ಬಯೋಡೈಸ್ಟ್ ನೀರು ಎರಡು ಮಿಕ್ಸ್ ಆಗಿ ಬರ್ತಾ ಇರ್ತಾರೆ. ಡ್ರಿಪ್ಪಲ್ಲೇ ಬರ್ತಾ ಇರುತ್ತೆ. ಆ ಡ್ರಿಪ್ಪಲ್ಲಿ ಆ ಬಯೋಡೈಸ್ಟ್ ನೀರು ಬರೋದ್ರಿಂದ ನಮಗೆ ಹೊಲದಲ್ಲಿ ಎರೆಹುಳು ಯಥೇಚ್ಛವಾಗಿ ನಮ್ಮ ಹೊಲದಲ್ಲಿ 1 ವರಡಿ ಇವತ್ತು ಎರೆಹುಳು ಬೆಳೆದಿದೆ ಅಂದರೆ ನಮ್ಮ ಬಯೋಡೈಸ್ಟೇ ಕಾರಣ. ನಮ್ಮ ಫೋಟೋ ಎಲ್ಲ ತೆಗೆದಿದ್ದೀನಿ, 1 ವರಡಿ ಎರೆಹುಳ ಸಿಗ್ತಾ ಇದೆ ನಮ್ಮ ಹೊಲದಲ್ಲಿ. ಅಷ್ಟೊಂದು ಎರೆಹುಳಾಗಿ ಎರೆಹುಳನೂ ಬೆಳೆದಿದೆ. ನಮ್ಮ ಸೊಪ್ಪನು ಹಂಗೆ ಎರೆಹುಳ ಹೆಂಗೆ ಬೆಳ್ಕೊಂಡು ಸೊಪ್ಪನು ಅದೇ ರೀತಿ ಚೆನ್ನಾಗಿ ಬೆಳ್ಕೊಂಡು ಜೀರೋ ಕಲ್ಟಿವೇಷನ್ನು ನಾವು ಮಾಡಿದ್ದೀವಿ. ನಾವು ಈ ಜೀರೋ ಕಲ್ಟಿವೇಷನ್ ಮಾಡಿದ್ದು ನಾವು ಗೇಮೇ ಏನು ಮಾಡಲ್ಲ. ಜೀರೋ ಕಲ್ಟಿವೇಷನ್ ಮಾಡಿ ನಾವು ಇಲ್ಲಿ ವೇಸ್ಟು ತೆಂಗಿನ ಗರಿ ಅಡಿಕೆ ಗರಿ ಮತ್ತು ಅಡಿಕೆ ಸಿಪ್ಪೆ ಮಾಡಿ ಚಿಪ್ಪೆ ಮಟ್ಟೆ ಏನು ಸಿಗುತ್ತೋ ನಮಗೆ ಇವೆಲ್ಲನ ಅದನ್ನು ತೊಗೊಬಂದು ರೇಷ್ಮೆದು ವೇಸ್ಟು ಎಲ್ಲನೂ ನಾವು ಎಲ್ಲ ತೊಗೊಬಂದು ಇಲ್ಲಿ ಹಾಕ್ಬೋದು. ಸಾಲ್ಗಳಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಮಣ್ಣು ಹಾಕ್ಕೊತೀವಿ. ಕೆರೆ ಮಣ್ಣು ತಂದು ಹಾಕೋಳೋದ್ರಿಂದ ನಮಗೆ ಗೊಬ್ಬರದ್ದು ಉಳಿತಾಯ ಆಗುತ್ತೆ ಮತ್ತು ನಮಗೆ ಒಳ್ಳೆ ಸೊಪ್ಪು ಸಿಗ್ತಾ ಇದೆ, ಒಳ್ಳೆ ಸೊಪ್ಪು ಬೆಳೆ ಬರ್ತಾ ಇದೆ, ಒಳ್ಳೆ ಆದಾಯ ಸಿಗ್ತಾ ಇದೆ. ಚೆನ್ನಾಗಿ ನಮ್ಮ ಎಲ್ಲ ಮಲ್ಬರಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಮುಂಚೆ ನಮ್ಗೆ 60-70 ಕೆಜಿ ಅಲ್ಲಿಗೆ ಇಳುವರಿ ತೊಗೋಬೇಕಾದ್ರೆ ನಮಗೆ ಅಲ್ಲಿಗೆ ಇದಾಗೋಗೋದು. ಇದು ಅಷ್ಟೊಂದು ಇಳುವರಿ ಬರ್ತಿರಲಿಲ್ಲ ಮುಂಚೆ ನಮಗೆ. ಇದು ಜೀರೋ ಕಲ್ಟಿವೇಷನ್ ಮಾಡಿ ಇಷ್ಟೆಲ್ಲ ನಾವು ಇದನ್ನು ಮಾಡಿರೋದ್ರಿಂದ ಇವಾಗ 80-90-100 ಕೆಜಿವರೆಗೂ ನಾವು ಇಳು ತೆಗಿತಾ ಇದ್ದೀವಿ ಇದರಿಂದ. ಮತ್ತು ಮೊಟ್ಟೆನೂ ಅಷ್ಟೇ, ನಾವು ಮುಂಚೆ ಒಂದು 300 ಮೊಟ್ಟೆ ಮೇಸ್ಕೊತಿದ್ವಿ. ಇವತ್ತು 1 ಎಕರೆಗೆ 300 ಮೊಟ್ಟೆನೇ ಇಡ್ತಾ ಇದ್ದೀವಿ. ನಮ್ಮ 3 ಎಕರೆಗೆ 800-900 ಮೊಟ್ಟೆ ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ಮಾಡೋದ್ರಿಂದ ನಮಗೆ ಆದಾಯನೂ ಹೆಚ್ಚಿಗೆ ಆಗಿದೆ ಮತ್ತು ನಮಗೆ ಗೂಡಿನ ಇಳುವರಿನೂ ಜಾಸ್ತಿ ಆಗಿದೆ. ಗೂಡಿನ ಇಳುವರಿನೂ ಜಾಸ್ತಿ ಆಗಿ ಮತ್ತು ರಾಮನಗರದಲ್ಲಿ ನಮ್ಗೆ ಕನಿಷ್ಠ ನಾವು ಓದಿದ ರೇಟು ಅವತ್ತು ಟಾಪ್ ರೇಟ್ಗಳು ಸಿಗ್ತಾ ಇದೆ ನಮಗೆ. 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಡಿಮೆ ನಾವು ಒಳ್ಳೆ ರೇಟಲ್ಲಿ ಮಾರ್ತಾ ಇದ್ದೀವಿ.